ತಮಿಳುನಾಡು ಮಂಡ್ಯ ಜಿಲ್ಲೆ ಇದೀಗ ಕ್ಷೀರನಾಡು ಆಗುತ್ತಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಜಿಲ್ಲೆ ಹಾಗೂ ಅತಿ ಹೆಚ್ಚು ಹಾಲು ಉತ್ಪಾದಿಸಿ ಸಂಗ್ರಹಣೆ ಮಾಡುವ ಹಾಲು ಒಕ್ಕೂಟ ಮನ್ಮುಲ್ಲಾಗಿದೆ. ಹಾಲು ಒಕ್ಕೂಟ ಇದೀಗ ಹೊಸ ತಾಂತ್ರಿಕತೆ ಅಳವಡಿಕೆ ಮಾಡಿಕೊಂಡಿದ್ದು ಗುಣಮಟ್ಟಕ್ಕೆ ಒತ್ತು ನೀಡಲು ಮುಂದಾಗಿದೆ. ಇದು ರೈತರಿಗೆ ಕೂಡ ವರದಾನವಾಗಿದೆ. ಹಾಗಿದ್ರೆ ಯಾವುದು ಆ ಹೊಸ ತಾಂತ್ರಿಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಕ್ಷೀರಕ್ರಾಂತಿ. ಮಂಡ್ಯದ ಮನ್ಮೂಲ್ಗೆ ಮತ್ತೊಂದು ಗರಿ. ಹೊಸ ಸಾಫ್ಟ್ವೇರ್ ಅಳವಡಿಸಿ ಪಾರದರ್ಶಕತೆ. ಹೌದು, ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಹಾಗೂ ಸಂಗ್ರಹಣೆ ಮಾಡುವ ಹಾಲು ಒಕ್ಕೂಟ ಮಂಡ್ಯದ ಮನ್ಮೂಲ್. ಇದು ಜಿಲ್ಲೆಯಲ್ಲಿ ಮನ್ಮೂಲ್ಗೆ ಸಂದ ಗೌರವ. ಇದೀಗ ಹೆಮ್ಮೆಯ ಮನ್ಮೂಲ್ ಮತ್ತಷ್ಟು ಗುಣಮಟ್ಟ ಮತ್ತು ಪಾರದರ್ಶಕತೆ ಕಾಯ್ದುಕೊಳ್ಳಲು ಮುಂದಾಗಿದೆ. ಈ ನಿಟ್ಟಿನಲ್ಲಿ ಏಕರೂಪದ ಸಾಫ್ಟ್ವೇರ್ ಅಳವಡಿಕೆ ಸಿದ್ಧವಾಗಿದ್ದು ಹಾಲು ಖರೀದಿ ಹಾಗೂ ಲೆಕ್ಕಪತ್ರ ನಿರ್ವಹಣೆಗೆ ಸಜ್ಜಾಗಿದೆ. ಈ ಹೊಸ ಸಾಫ್ಟ್ವೇರ್ ಹಾಲಿನ ಪ್ರಮಾಣ ಮತ್ತು ಹಾಲಿನ ಗುಣಮಟ್ಟವನ್ನ ಪಾರದರ್ಶಕವಾಗಿ ನಮೂದಿಸುತ್ತದೆ. ಇದು ಸಂಘ ಹಾಗೂ ಉತ್ಪಾದಕರ ನಡುವಿನ ವ್ಯವಹಾರವನ್ನ ಖಾತರಿಗೊಳಿಸುತ್ತದೆ, ಜೊತೆಗೆ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ನೂತನವಾಗಿ ಜಾರಿಗೆ ತಂದಿರುವ ಸಾಫ್ಟ್ವೇರ್ನಲ್ಲಿ ಹಾಲಿನ ಗುಣಮಟ್ಟಕ್ಕೆ ಪೂರಕವಾದ ಎಸ್ಎನ್ಎಫ್ ಹಾಗೂ ಜಿಡ್ಡಿನ ಅಂಶವನ್ನ ತಂತ್ರಜ್ಞಾನ ಆಧಾರಿತವಾಗಿ ದಾಖಲು ಮಾಡಿರುವುದರಿಂದ ಉತ್ಪಾದಕರಿಗೆ ನೈಜ ಹಾಗೂ ನಿಖರ ಮಾಹಿತಿ ಲಭ್ಯವಾಗಲಿದೆ. ಇನ್ನು ಈ ಮೊದಲು ಬೇರೆ ಬೇರೆ ಹೆಸರಿನ ಖಾಸಗಿ ಸಾಫ್ಟ್ವೇರ್ಗಳನ್ನ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಳವಡಿಕೆ ಮಾಡಿಕೊಂಡಿದ್ವು. ಈ ಸಾಫ್ಟ್ವೇರ್ನಲ್ಲಿ ಸಮಗ್ರವಾದ ಅವಕಾಶ ಮತ್ತು ಪೂರಕ ನಿರ್ವಹಣಾ ವ್ಯವಸ್ಥೆ ಕೊರತೆಗಳಿದ್ವು. ಈ ಮೊದಲಿನ ಸಾಫ್ಟ್ವೇರ್ ಬಳಕೆ ವೇಳೆ ಹಾಲಿನ ಪ್ರೋತ್ಸಾಹಧನದ ಲೆಕ್ಕ ಹಾಗೂ ಹಾಲಿನ ಹಣದ ಲೆಕ್ಕವನ್ನ ಕಾರ್ಯದರ್ಶಿಯವರು ಕಂಪ್ಯೂಟರ್ನಲ್ಲಿ ಸಿದ್ಧಪಡಿಸಬೇಕಾಗಿತ್ತು. ಆದರೆ ನೂತನ ಕಾಮನ್ ಸಾಫ್ಟ್ವೇರ್ ಈ ಲೆಕ್ಕವನ್ನ ಸಿದ್ಧಪಡಿಸಿಕೊಳ್ಳಲಿದೆ. ಇದರಿಂದ ಸಮಯ, ಶ್ರಮ ಹಾಗೂ ಉಳಿತಾಯವಾಗಲಿದೆ. ಹಾಲು ಉತ್ಪಾದಕ ರೈತರಿಗೂ ಸಹಕಾರಿ ಆಗಲಿದೆ. ಮಂಡ್ಯ ಹಾಲು ಒಕ್ಕೂಟದಲ್ಲಿ ನಾವು ಪ್ರಸ್ತುತ ಪ್ರತಿದಿನ 11 ಲಕ್ಷ KG ಹಾಲನ್ನು ನಾವು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇದು ಜಿಲ್ಲಾವರು ತಗೊಂಡಾಗ ನಾವು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದೀವಿ. ಅಂದರೆ ಒಂದೇ ಜಿಲ್ಲೆಯಲ್ಲಿ ಹಾಲು ಶೇಖರಣೆ, ಹೈಯೆಸ್ಟ್ ಶೇಖರಣೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಒಕ್ಕೂಟವಾರು ತಗೊಂಡ್ರೆ ನಾವು 4ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನ ಬೆಂಗಳೂರು ಹಾಲು ಒಕ್ಕೂಟ, 2ನೇ ಸ್ಥಾನ ಹಾಸನ ಹಾಲು ಒಕ್ಕೂಟ ಮತ್ತು 3ನೇ ಸ್ಥಾನ ಕೋಲಾರ ಹಾಲು ಒಕ್ಕೂಟ ಇದೆ. ಆ ಎಲ್ಲ ಒಕ್ಕೂಟಗಳಲ್ಲಿ 2-3 ಜಿಲ್ಲೆ ವ್ಯಾಪ್ತಿ ಇರೋದರಿಂದ ಶೇಖರಣೆ ಜಾಸ್ತಿ ಇದೆ. ಆದರೆ ಒಂದೇ ಜಿಲ್ಲೆ ವ್ಯಾಪ್ತಿಯಲ್ಲಿ ತಗೊಂಡ್ರೆ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ. ತಮಗೆಲ್ಲ ಗೊತ್ತಿದ್ದಿರೋ ಹಾಗೆ ಈಗ ಇತ್ತೀಚೆಗೆ ನಾವು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಆನ್ಲೈನ್ ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಸರ್ಕಾರದ ಘನ ಸರ್ಕಾರದ ಆದೇಶದ ಮೇರೆಗೆ NDDB ಅಭಿವೃದ್ಧಿಪಡಿಸಿರ್ತಕ್ಕಂತಹ AMCS ಸಾಫ್ಟ್ವೇರನ್ನು ನಾವು ಎಲ್ಲ ಸಂಘಗಳಲ್ಲಿ ಅಳವಡಿಸ್ತಾ ಇದ್ದೀವಿ. ಈ ಸಾಫ್ಟ್ವೇರ್ ಅಳವಡಿಸೋದ್ರಿಂದ ಹಾಲು ಉತ್ಪಾದಕರಿಗೆ ನ್ಯಾಯಯುತ ದರ, ಅಂದರೆ ಜಿಡ್ಡಿನ ಆಧಾರದ ಮೇಲೆ ಅವರು ಎಷ್ಟು ಕ್ವಾಲಿಟಿ ಗುಣಮಟ್ಟದ ಹಾಲನ್ನು ಹಾಕ್ತಾರೆ ಅದರ ಆಧಾರದ ಮೇಲೆ ಅವರಿಗೆ ದರ ಸಿಗ್ತಾ ಇದೆ. ಮತ್ತು ನಮ್ಮ ಸಿಬ್ಬಂದಿಗಳ ಸಂಘದ ಸಿಬ್ಬಂದಿಗಳ ಕೆಲಸ ಕೂಡ ಸುಗಮ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ 750 ಸಂಘಗಳಲ್ಲಿ ಈ ತಂತ್ರಾಂಶವನ್ನು ಅಳವಡಿಸಿ 86 ಸಂಘಗಳಲ್ಲಿ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಇಷ್ಟು ಸಂಘಗಳಲ್ಲಿ ಈಗ ಗುಣಮಟ್ಟ ಅತಿ ಹೆಚ್ಚು ಜಿಡ್ಡಿನ ಹಾಲು ನಮಗೆ ಬರ್ತಾ ಇದೆ. ಇದರಿಂದ ಹಾಲು ಉತ್ಪಾದಕರಿಗೆ ಕೂಡ ಅನುಕೂಲ ಆಗಿದೆ ಮತ್ತು ಒಕ್ಕೂಟಕ್ಕೆ ಮತ್ತು ಸಂಘದ ಸಿಬ್ಬಂದಿಗಳು ಕೂಡ ಕೆಲಸ ಸುಗಮವಾಗಿ ನಡೆಯೋದಕ್ಕೆ ಸಾಧ್ಯ ಆಗಿದೆ. ಈ ಸಾಫ್ಟ್ವೇರ್ನಲ್ಲಿ ಹಾಲಿನ ಪ್ರಮಾಣ, ಎಸ್ಎನ್ಎಫ್, ಜಿಡ್ಡಿನಾಂಶ ಮತ್ತಿತರ ದಾಖಲೆಗಳು ಇದ್ದಾಗ ಬದಲಿಸಲು ಆಯ್ಕೆ ಇದ್ದು, ಇಂತಹ ತಿದ್ದುಪಡಿಯ ವಿವರವು ಹಾಲು ಉತ್ಪಾದಕರ ಮೊಬೈಲ್ನಲ್ಲಿ ಕೆಂಪು ಬಣ್ಣದ ಮೂಲಕ ನಮೂದಿಸಲಾಗಲಿದ್ದು ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯವಹಾರ ಸಂಪೂರ್ಣ ಪಾರದರ್ಶಕವಾಗಲಿದೆ. ಪಾರದರ್ಶಕ ವ್ಯವಹಾರಕ್ಕೆ ಅವಕಾಶ ಕಲ್ಪಿಸುವ ಸಾಮಾನ್ಯ ತಂತ್ರಾಂಶ ಅಳವಡಿಕೆ ಹಾಗೂ ಆನ್ಲೈನ್ ವ್ಯವಸ್ಥೆ ಅಡಿ ಹಾಲು ಖರೀದಿ ಮತ್ತು ಹಾಲು ಉತ್ಪಾದಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ. 90% ಸತ್ಯವಾಗಿರೋ ದಿಶೆಯಿಂದ ತುಂಬಾ ಅನುಕೂಲವಾಗಿದೆ. ಅದೇ ಈಗ ಏನು ಮತ್ತೆ ಆಯ್ತು, ಮತ್ತೆ ಕಲಬೆರಕೆ ಮಾಡ್ಕೊಂಡು ಏನು ಅದಕ್ಕೆಲ್ಲ ಕೆಮಿಕಲ್ ಹಾಕೊಂಡು ಮತ್ತು ವಾಟರ್ ಹಾಕೊಂಡು ಬತ್ತಿದ್ರಲ್ಲ, ಅವೆಲ್ಲ ಸಂಪೂರ್ಣ ಸತ್ಯತೆಲ್ಲ ಈಚೆಗೆ ಬರುವಂತ ಸ್ಥಿತಿ ಆಯ್ತು. ಹಂಗಾಗಿ ಈಗೆಲ್ಲ ತುಂಬಾ ಅನುಕೂಲ ಆಗಿದೆ. ಇದು ತುಂಬಾ ಒಳ್ಳೇದಾಗಿದೆ. ಯಾಕೆ ಅಂತ ಅಂದ್ರೆ ಹಿಂದೆ ಗೊತ್ತಾಯ್ತಾರಲ್ಲ, ಈಗ ಸಾಫ್ಟ್ವೇರ್ ಅಳವಡಿಕೆ ಮಾಡಿ ಅವ್ರ ಮೊಬೈಲ್ಗಳಿಗೆ ಮೆಸೇಜ್ ಹೋಗೋದ್ರಿಂದ ಬೆಳಿಗ್ಗೆದು ಸಾಯಂಕಾಲದ್ದು ಏನೈತಿ, ಅವ್ರಿಗೆ ಬಂದಿರೋ ಹಾಲಿನ ಮೊತ್ತ ಎಲ್ಲ ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಪಾರದರ್ಶಕವಾಗಿರ್ತದೆ, ಯಾರಿಗೂ ಏನು ತೊಂದರೆ ಆಗಲ್ಲ. ಆಮೇಲೆ ಬೇರೆಯವ್ರಿಗೆ ಅನುಮಾನನೂ ಇಲ್ಲ ಪ್ರತಿಯೊಬ್ಬರಿಗೂ. ಇದರಿಂದ ತುಂಬಾ ಉತ್ತಮ ಮನ್ಮೂಲ್ ಮಾಡಿರೋದು. ಒಟ್ಟಾರೆ ಜಿಲ್ಲೆಯ ಹಲವು ಕಡೆಗಳಲ್ಲಿ ಈಗಾಗಲೇ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಈ ಹೊಸ ಸಾಫ್ಟ್ವೇರ್ ಬಳಕೆಯಲ್ಲಿದೆ.
ಈ ಹೊಸ ತಂತ್ರಜ್ಞಾನದಿಂದ ಹಾಲು ಉತ್ಪಾದಕರು ಹಾಗೂ ಉತ್ಪಾದಕ ಸಂಘಗಳು ಸೇರಿ ಮನ್ಮುಲ್ ಕೂಡ ಈ ಹೊಸ ತಂತ್ರಜ್ಞಾನ ಅಳವಡಿಕೆಯಿಂದ ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಸಾಗಲು ಸಹಕಾರಿಯಾಗ್ತಿದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.